ಇವೆಲ್ಲವೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ನಮ್ಮ ರಾಜ್ಯದ ಹಾಲು ಉತ್ಪಾದಕರ ಮಹಾಮಂಡಲ ಏನಿದೆ ಸ್ವತಂತ್ರವಾಗಿ ನಿರ್ವಹಿಸ್ತಾ ಇದೆ ನಮ್ಗೆ ಯಾರದೇ ಬೆಂಬಲ ಬೇಕಾಗಿಲ್ಲ ಯಾರ ಜೊತೆ ಸೇರೋ ಅಗತ್ಯ ಇಲ್ಲ ನಮ್ಮ ಕೆ ಎಮ್ ಎಫ್ ಹಾಲು ಉತ್ಪಾದಕರ ಮಹಾಮಂಡಲ ಸ್ವತಂತ್ರವಾಗಿ ಉಳಿಬೇಕು ರಾಜ್ಯದ ರೈತರ ಪಾಲಿಕೆ ಕಾರ್ಮಿಕರ ಪಾಲಿಗೆ ಇವತ್ತೇನು ಹಾಲು ಉತ್ಪಾದಕರಿದ್ದಾರೆ ಅವರನ್ನು ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ ರಕ್ಷಣೆ ಮಾಡಬೇಕು ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಜನತಾದಳ ಪಕ್ಷದಿಂದ ವತಿಯಿಂದ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ಎಚ್ ಡಿ ದೇವೇಗೌಡರು ನಮ್ಮ ನಾಯಕರಾಗಿರ್ತಂಥ ಕುಮಾರಸ್ವಾಮಿ ಅವರ ಇಬ್ರಾಹಿಂ ಅಧ್ಯಕ್ಷ ಏನಿದ್ದಾರೆ ಅವರೆಲ್ಲರೂ ಕೂಡ ತೀರ್ಮಾನ ಮಾಡಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವನ್ನು ತಿಳಿಸ್ಬೇಕು ನಾವು ಯಾವುದೇ ಕಾರಣಕ್ಕೂ ಕೂಡ ಕೆ ಎಮ್ ಎಫನ್ನು ಅಮೂಲ್ ಜೊತೆ ಹೊಂದಾಣಿಕೆ ಮಾಡೋಕ್ಕೆ ಬಿಡೋ ಪ್ರಶ್ನೆ ಇಲ್ಲ ರೈತರ ಹೋರಾಟ ಇವತ್ತೇನು ಸಾಂಕೇತಿಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಅವರೇನಾದರೂ ಇದನ್ನು ಮಾಡ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ರೈತರು ಹಾಲು ಉತ್ಪಾದಕರು ಭಾರೀ ಹೋರಾಟವನ್ನು ಚಳವಳಿಯನ್ನು ಮಾಡಬೇಕಾಗ್ತದೆ ಇದಕ್ಕೆ ಅವಕಾಶ ಕೊಡಬೇಡಿ ಸ್ವತಂತ್ರವಾಗಿ ನಮ್ಮನ್ನು ಬಿಟ್ಬಿಡಿ ಅಂತಕ್ಕಂಥದ್ದನ್ನು ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಪಕ್ಷದ ಜಾತ್ಯಾತೀತ ಜನತಾ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರುಗಳು ನಾನು ನಮ್ಮ ವಿಧಾನ ಪರಿಷತ್ ಸದಸ್ಯರ ಮಂಜೇಗೌಡರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ